ಕೇಳೋದಿಲ್ಲ, ಈ ಮಣ್ಣು ಅವನನ್ನು ಕೇಳೋದಿಲ್ಲ, ಮನೆಯಲ್ಲಿ ನಾಯಿ ಕೂಡ ಕೇಳೋದಿಲ್ಲ. ಅದಕ್ಕೋಸ್ಕರ ಶಕ್ತಿವಂತನಿಗೆ ಮಾತ್ರ ಈ ಜಗತ್ತು ಶಕ್ತಿಶಾಲಿಗಳಾಗೋಣ, ಬಲರೂಪಾಸ್ವ ಅಂತಕ್ಕಂಥ ಮಾತನ್ನ ಹೇಳ್ತಾ ಎಲ್ಲೇನೂ ಕೇಳೋದಿಲ್ಲ. ನಮ್ಮ ಹಠ ಇಷ್ಟನೇ, ನಿಮ್ಮನ್ನ ನಿಲ್ಲಿಸೇನೆ ಸಿದ್ಧ, ನಿಮ್ಮ ಬದುಕಿನಲ್ಲಿ ನಿಮ್ಮನ್ನ ಎಬ್ಸ್ ನಿಲ್ಲಿಸೇನೆ ಸಿದ್ಧ. ಈ ಹಠಕ್ಕೆ ನಾವು ಬಿಡುತ್ತೇವೆ. ನಾವು ಹೇಳಿ ಕೇಳಿ ಹಠವಾದಿಗಳು, ಯಾವುದೋ ರಸ್ತೆಯಲ್ಲಿರ್ತಕ್ಕಂಥ ನಾಯಿಗಳು ಕೂಗಿದ್ರೆ ಅದಕ್ಕೆ ತಲೆ ಕೆಡಿಸ್ಕೊಳ್ತಕ್ಕಂಥ ಜನಗಳು ನಾವಲ್ಲ. ನಿಮ್ಮನ್ನ ಕಳಿಸಿದಾರೋ ಮತ್ತು ಯಾರು ನೀವು ಬಂದಿದ್ರೋ ಅವರಿಗೆ ಫಾಸಿ ಮಾಡಬೇಕಾ ಬೇಡಲ್ವಾ? ನಾವು ಬಂದಿದ್ರು ಈ ರೀತಿ ತಮಾಷೆ ಮಾಡ್ಲಿಕ್ಕಲ್ಲ ಕಣ್ರಿ, ಅಂಥವನನ್ನ ಕರಿತೀವಿ. ಮತ್ತೆ ಮಾಡ್ಕೊಂತಾರೋ ಗೊತ್ತಿಲ್ಲ, ಯಾರು ತಪ್ಪು ತಿಳ್ಕೊಂತಾರೋ ಸರಿ ತಿಳ್ಕೊಂತಾರೋ ಗೊತ್ತಿಲ್ಲ, ಇದ್ದದನ್ನ ಇದ್ದ ಹಾಗೆ ಹೇಳ್ತಕ್ಕಂಥದ್ದು ನನ್ನ ಸ್ವಭಾವ, ಅದನ್ನೇ ಹೇಳ್ತೀನಿ, ಅದರಲ್ಲಿ ರಾಜಿ ಇಲ್ಲ. ಬದುಕು ಯಾವತ್ತೂ ಕೂಡ ಲಾಟ್ರಿ ಟಿಕೆಟ್ ಆಗಬಾರ್ದು. ಹೊಡೆದ್ರು ಹೊಡಿಲಿ, ಬಿಟ್ರು ಬಿಡ್ಲಿ, ತಗೊಳ್ತೀನಪ್ಪ ಲಾಟ್ರಿ ಟಿಕೆಟ್. ಬದುಕು ಯಾವತ್ತು ಲಾಟ್ರಿ ಟಿಕೆಟ್ ಆಗಬಾರ್ದು. ನನ್ನ ಬೆವರನ ಕಣಕ್ಕಣವನ್ನ ಜೋಡಿಸಿ ಬದುಕನ್ನು ಕಟ್ಕೊಳ್ತಕ್ಕಂಥ ಮಹತ್ವಾಕಾಂಕ್ಷೆ ಇರಬೇಕು. ಒಂದಿಷ್ಟು ಜನರನ್ನ ಸೇರಿಸಬೇಕು, ಏನೋ ಒಂದು ಜಾತ್ರೆ ಮಾಡಬೇಕು, ನಾಲ್ಕು ಜನರಿಗೆ ಉದ್ಯೋಗ ಕೊಟ್ಟು ನಾಟಕ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಾವು ಇಲ್ಲಿ ಬಂದಿಲ್ಲ. ಓಟ್ ಕೇಳಲಿಕ್ಕಂತೂ ಖಂಡಿತ ಬಂದಿಲ್ಲ. ಓಟ್ ಕೇಳುವಂಥದ್ದು ಬೇರೆ ಸಭೆ, ಇಲ್ಲಿ ರಾಜಕಾರಣ ಮಾಡ್ಲಿಕ್ಕೆ ನಾವು ಬಂದಿಲ್ಲ. ಬದಲಾಗಿ ಪ್ರಧಾನಮಂತ್ರಿಯವರ ಕನಸನ್ನು ನಮ್ಮ ಯುವಕರಿಗೆ ತಲುಪಿಸಬೇಕು. ಅವರು ಯಾವುದೇ ಪಾರ್ಟಿಯವರಿರಲಿ, ಯಾವುದೇ ಜಾತಿಯವರಿರಲಿ, ಪ್ರಶ್ನೆ ಇಲ್ಲ. ಆದರೆ ದೇಶ ಕಟ್ಟೋ ಕೆಲಸದಲ್ಲಿ ಅವರನ್ನು ಜೋಡಿಸಬೇಕು ಅನ್ನುವಂಥ ದೃಷ್ಟಿಯಿಂದ ಇವತ್ತು ನಾವು ಇಲ್ಲಿ ಬಂದಿದ್ದೇವೆ. ಅವರು ಮಾತಾಡಬೇಕಾದ್ರೆ ಇಂಗ್ಲಿಷಲ್ಲಿ ಶುರು ಮಾಡಿದ್ರು, ನಾನು ಹೇಳಿದೆ ತೆಲುಗಿನಲ್ಲಿ ಮಾತಾಡಿ ಅಂತ. ಕಾರಣ ಇಷ್ಟನೇ, ನನ್ನ ಭಾಷೆ ಬರ್ತದ ನನ್ನ ಭಾಷೆ ಬರಲ್ವಾ, ಈ ಮಣ್ಣಿನ ಭಾಷೆ ಬರಲ್ವಾ, ಈ ದೇಶದ ಭಾಷೆ, ಅದಕ್ಕೆ ಮೊದಲ ಆದ್ಯತೆ. ಯಾವುದೋ ದೇಶದ ಭಾಷೆ ತಗೊಂಡು ನಾನು ಯಾಕ್ರಿ ಮಾತಾಡಬೇಕು?